ನಮಸ್ತೆ, ನನ್ನ ಹೆಸರು ಆನಂದ್ ಕುಮಾರ್ ಅಂತೇಳಿ. ನಾನು ಹುಣಸೂರು ಮತ್ತು ಎಚ್ ಡಿ ಕೋಟೆ ಭಾಗದಲ್ಲಿ ಕಿರಾನ್ ಮಾರ್ಗದರ್ಶನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಾವು ಇಲ್ಲಿ ಹುಣಸೂರು ತಾಲೂಕಿನ ಅಸುವಾಳು ಗ್ರಾಮದಲ್ಲಿ ನಮ್ಮ ಕಿರಾನ್ ಕಂಪನಿ ಪದಾರ್ಥಗಳನ್ನು ಉಪಯೋಗಿಸಿದಂಥ ರೈತರು ಭೇಟಿ ಮಾಡಲಿಕ್ಕೆ ಮತ್ತು ಫ್ಲಾಟ್ ವಿಸಿಟಿಗೆ ಬಂದಿದ್ದೀವಿ. ನಮ್ಮ ರೈತರು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರು ಶಶಿಧರ್ ಅಂತೇಳಿ, ನಾವು ಅಸುವಾಳು ಗ್ರಾಮದವರು, ಹುಣಸೂರು ತಾಲೂಕು. ನಮ್ಮ ಆನಂದ್ ಕುಮಾರ್ ಅವರು ಬಂದು ನಮಗೆ ಈ ಥರ ಮಾಡಿ ಅಂತೇಳಿ ನಮಗೆ ಅವರ ಕಿರಾನ್ ಕಂಪ್ನಿಯಿಂದ ನಮಗೆ ಪ್ರಾಡಕ್ಟ್ ಕೊಟ್ಟು ನಮಗೆ ಈ ರೀತಿ ಬೆಳೆ ಬಂದಿದೆ. ನಮಗೆ ಈ ಮಟ್ಟಕ್ಕೆ ನಾನು ಇದೇ ಫಸ್ಟು, ಮೂರು ಸಲ ಮಾಡಿ ನಾನು ಫೇಲಾಗಿ ಇದೇ ಫಸ್ಟು ಈ ಥರ ಬೆಳೆ ಕಂಡಿರೋದು ಭೂಮಿಲಿ. ಅದರಿಂದ ನಮ್ಮನ್ನು ಭೇಟಿ ಮಾಡಿ ನಮಗೆ ಕೃತಜ್ಞತೆ ಹೇಳೋಕ್ಕೆ ಅಂತ ಬಂದಿದ್ದಾರೆ. ಬಿಟ್ಟು ಎಲ್ಲ ರೈತರುಗಳು ಈ ಸಂಪರ್ಕಿಸಿ ಇವರ ಪ್ರಾಡಕ್ಟನ್ನು ಖರೀದಿ ಮಾಡಿ ಅವ್ರು ಹೇಳಿದ ರೀತಿ ಮಾಹಿತಿಯಲ್ಲಿ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಬೆಳೆ. ನಾನು ಮೊದಲೇ ಸ್ಟಾರ್ಟಿಂಗಲ್ಲಿ ಆ ಕ್ಲಿಪ್ ಇರು ಅಂತೇಳಿ ಇವರು ಆನಂದ್ ಅವ್ರು ಬಂದಾಗ ತೋರಿಸಿದಾಗ ಅಲ್ಲೊಂದು ಹುಟ್ಟಿತ್ತು ಶುಂಠಿ. ಆಮೇಲೆ ಒಂದು ಸ್ಪ್ರೇ ಮಾಡಿ ಸರ್ ಅಂತೇಳಿ ಇವರು ಕಿರಾನ್ ಕಂಪ್ನಿಯಿಂದ ನಮಗೆ ಕೊಟ್ಟರು, ಬಾಸು ಮತ್ತು ಏನೆಲ್ಲ ಕೊಟ್ಟರು. ಅದನ್ನೆಲ್ಲ ಅದಾದಮೇಲೆ 15 ದಿನಕ್ಕೆ ಅದೆಲ್ಲ ಮೊಳೆ ಇಲ್ಲದೆ ಇರೋದೆಲ್ಲ ಮೊಳೆ ಎಲ್ಲ ಬಂದು ಆಮೇಲೆ ಇಂಪ್ರೂವ್ಮೆಂಟ್ ಆಯಿತು. ಆಮೇಲೆ ಸರ್ ನೀವೇ ಗೊಬ್ಬರನೂ ನಮಗೆ ನೀವೇ ಕೊಡ್ಬೇಕು ಸರ್ ಅಂತ ಹೇಳಿದೆ. ಕೊಟ್ಟಿಗೆ ಗೊಬ್ಬರ ಹೊಡೀರಿ ಅಂತೇಳಿದ್ರು. ಮುಂದೆ ಶುಂಠಿ ಹಾಕೋಕ್ಕೆ ಮೊದಲೇ ಕೊಟ್ಟಿಗೆ ಗೊಬ್ಬರನೂ ಹೊಡೆದಿದೆ ಒಂದು 8-9 ಲೋಡು ಟ್ಯಾಕ್ಟ್ರಲ್ಲಿ. ಅದಾದಮೇಲೆ ಇವರು ಮೆಡಿಸನ್ನಲ್ಲಿ ಈ ಮಟ್ಟಕ್ಕೆ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀವಿ, ಚೆನ್ನಾಗಿದೆ. ದಯವಿಟ್ಟು ರೈತರುಗಳು ಆನಂದ್ ಕುಮಾರ್ ಅವರ ಸಂಪರ್ಕ ಮಾಡಿ ಈ ಹುಣಸೂರು ತಾಲೂಕು ಅಸುವಾಳು ಗ್ರಾಮದಲ್ಲಿ ನಾವು ಭಾರಿ ಚೆನ್ನಾಗಿ ಬೆಳೆದಿದ್ದೀವಿ. 1 ಎಕರೆ 15 ಕ್ವಿಂಟಲಿ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಈಗ ನೀವು ರೈತರಿಗೆ ಮಾಹಿತಿ ಚೆನ್ನಾಗಿ ಕೊಟ್ಟಿದ್ದೀರಿ, ಏನೇನು ಹಾಕಿದ್ದೀರಿ, ಎಷ್ಟು ಸಲ ಟ್ರಂಚಿಂಗ್ ಮಾಡಿದ್ದೀರಿ? ಸರ್ ನಾನು ಸ್ಟಾರ್ಟಿಂಗು ನೀವು ಒಂದು ಟ್ರಂಚಿಂಗ್ ಕೊಟ್ರಿ ಆಕ್ಲಿ ಪೈರ್ ಅಂತೇಳಿ, ಆವಾಗ ಒಂದು ಟ್ರಂಚಿಂಗು ಬೆಡ್ಗೆ ಸ್ಪ್ರೇ 3 ಸಲ ಟ್ರಂಚ್ ಮಾಡಿದ್ದೀನಿ, ಬೆಡ್ಗೆ ಸ್ಪ್ರೇ ಮಾಡಿದ್ದೀನಿ 4,000. ಅದು ಬಿಟ್ಟರೆ 2 ಸಲ ಗೊಬ್ಬರ ಕೊಟ್ಟಿದ್ದೀನಿ ನೀವು ಹೇಳೋದ ಪ್ರಕಾರವಾಗಿ. ಅದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ನಾನು ಮರಿಗಳ ಸಂಖ್ಯೆ ನಮ್ಗೆ ಅಂದಾಜು ಒಂದು 30-35 ಗಂಟೆನೂ ಇದೆ, ಜಾಸ್ತಿನೂ ಇದೆ. ಸಾಮಾನ್ಯವಾಗಿ ಎಲ್ಲ ರೆಗ್ಯುಲರ್ ಆಗಿ ಒಂದು ಮೂವತ್ತಂತೂ ಖಂಡಿತ ಇದೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 ಎಲ್ಲ ರೆಗ್ಯುಲರ್ ಆಗಿ ಎಷ್ಟು ತಿಂಗಳಾಯ್ತು ಇದು? ಇದು 4 ತಿಂಗಳು ತುಂಬಿದೆ ಇವಾಗ. 20 ತಾರೀಕಿಗೆ 4 ತಿಂಗಳು ತುಂಬಿತು ಇವಾಗ. 4 ತಿಂಗಳ ಮೇಲೆ 10 ದಿನದ ಗಿಡ. 10 ದಿನದ ಗಿಡ. ಧನ್ಯವಾದಗಳು ಶಶಿ ಅವರೇ. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ಆನಂದ್ ಕುಮಾರ್ ಅಂತೇಳಿ. ನಮ್ಮದು ಗದ್ದಿಗೆನಲ್ಲಿ ನಮ್ಮದು ಕಿರಾನ್ ಮಾರ್ಗದರ್ಶನ ಶಾಪ್ ಇದೆ. ನಾನು ಕಳೆದ 12 ವರ್ಷದಿಂದ ಕಿರಾನ್ನಲ್ಲಿ ಮಾರ್ಗದರ್ಶನಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಪ್ರಮುಖವಾಗಿ ನಮ್ಮ ಈ ಕಡೆ ಹೆಗ್ಗಡೆಯವನಕೋಟೆ, ಹುಣಸೂರು, ಪಿರಿಯಾಪಟ್ಟಣ ಭಾಗದಲ್ಲಿ ಶುಂಠಿ ಮೇಲೆ ನಾವು ಕಳೆದ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಾವು ಅಡಿಕೆ, ಅರಿಶಿನ ಮತ್ತು ಬಾಳೆ, ತರಕಾರಿ ಮೇಲೂ ನಾವು ಹೆಚ್ಚು ಕೆಲಸ ಮಾಡಿದ್ದೀವಿ. ನಮ್ಮದು ಕಿರಾನ್ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಫಸಲಿನ ಇಳುವರಿ ಮತ್ತು ರೋಗ ಎರಡರ ಮೇಲೂ ಕೆಲಸ ಮಾಡ್ಕೊಳ್ಳೋಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಮ್ಮನ್ನು ಯಾರು ರೈತರು ಫಾಲೋ ಮಾಡ್ತಾಯಿದ್ದಾರೆ ಕಿರಾನನ್ನು ಮತ್ತು ನಮ್ಮ ಮಾರ್ಗದರ್ಶನವನ್ನು, ಅವರು ಅತ್ಯುತ್ತಮವಾಗಿ ಇಳುವರಿ ತಗೊಂಡಿದ್ದಾರೆ ಮತ್ತು ಭೂಮಿಯನ್ನು ಕಾಪಾಡ್ಕೊಂಡಿದ್ದಾರೆ. ಶುಂಠಿನಲ್ಲಿ ನಾವು ಕಳೆದ 2 ವರ್ಷದಲ್ಲಿ ಇಲ್ಲೇ ಹೂವಿನಕೊಳದಲ್ಲಿ 1 ಎಕರೆಗೆ 620 ಮೂಟೆ ತನಕನೂ ನಾವು ಶುಂಠಿನಲ್ಲಿ ಹೀಲ್ಡ್ ಕೊಟ್ಟಿದ್ದೀವಿ. ಅಡಕೆಗೂ ನಾವು ಪ್ರತಿ ತಿಂಗಳ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಕೊಡ್ತಾ ಇದ್ದೀವಿ, ಅರಿಶಿನದ ಮೇಲೆ ಕೊಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಬೆಳೆಗಳ ಮೇಲೂ ನಾವು ಕಿರಾನ್ ಮಾರ್ಗದರ್ಶನ ಮತ್ತು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ ರೈತರುಗಳಿಗೆ. ಹಾಗಾಗಿ ಹುಣಸೂರು, ಎಚ್ ಡಿ ಕೋಟೆ, ಪಿರಿಯಾಪಟ್ಟಣ ಭಾಗದಲ್ಲಿ ಮತ್ತು ಸರ್ಗೂರು ಭಾಗದಲ್ಲಿ ರೈತ ಬಾಂಧವರು ನಮ್ಮನ್ನು ಸಂಪರ್ಕ ಮಾಡಿದ್ರೆ ಅವ್ರಿಗೆ ಅತ್ಯುತ್ತಮವಾದ ಒಂದು ಮಾಹಿತಿಯನ್ನು ಕೊಡ್ತೀವಿ ಅಂತೇಳಿ ಹೇಳ್ಕೊಳ್ತಾ ಇದ್ದೀವಿ.